ಬೆಂಗಳೂರಿನಲ್ಲಿ ಮತ್ತೊಂದು ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಸ್ವಿಫ್ಟ್ ಹಾಗೂ ಟಾಟಾ ನೆಕ್ಸಾನ್ ಕಾರು ನಡುವೆ ಅಪಘಾತ ಸಂಭವಿಸುತ್ತೆ. ಅಮಾನವೀಯ ಕೃತ್ಯ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದಿತ್ತು. ಮತ್ತೊಂದು ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಸ್ವಿಫ್ಟ್ ಹಾಗೂ ಟಾಟಾ ನೆಕ್ಸಾನ್ ನಡುವೆ ಅಪಘಾತ ಸಂಭವಿಸುತ್ತೆ. ದರ್ಶನ್ ಎಂಬಾತ ಸ್ವಿಫ್ಟ್ ಕಾರು ಚಲಾಯಿಸ್ತಾ ಇದ್ದ. ನೆಕ್ಸಾನ್ ಕಾರನ್ನ ಶ್ವೇತಾ ಎಂಬ ಯುವತಿ ಚಲಾಯಿಸ್ತಾ ಇದ್ದಳು. ಅಪಘಾತದ ಬಗ್ಗೆ ಪ್ರಶ್ನಿಸಿದಾಗ ಇಬ್ಬರ ನಡುವೆ ವಾಗ್ವಾದ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಅಪಘಾತದ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಗ್ಗೆ ಪ್ರಶ್ನಿಸಿದಾಗ ಇಬ್ಬರ ನಡುವೆ ಕೂಡ ವಾಗ್ವಾದ ನಡೆಯುತ್ತೆ. ಕಾರ್ನಿಂದ ಕೆಳಗಿಳಿದು ದರ್ಶನ್ ಪ್ರಶ್ನೆಯನ್ನ ಮಾಡ್ತಾನೆ. ಈ ವೇಳೆ ಏಕಾಏಕಿಯಾಗಿ ಆತನ ಮೇಲೆ ಕಾರು ಹತ್ತಿಸಲು ಆಕೆ ಯತ್ನಿಸ್ತಾಳೆ. ಈ ವೇಳೆ ಬ್ಯಾನೆಟ್ ಮೇಲೆ ದರ್ಶನ್ ಹತ್ತುತ್ತಾರೆ. ಕಾರು ಚಲಾಯಿಸ್ತಾನೆ, ಸುಮಾರು ದೂರ ಚಲಾಯಿಸ್ತಾಳೆ ಚಾಲಕಿ. ಬೆಂಗಳೂರಿನಲ್ಲಿ ಉಲ್ಲಾಳ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಮೊನ್ನೆ ಅಷ್ಟೇ ಒಂದು ಪ್ರಕರಣವನ್ನ ನೋಡಿದ್ವಿ. ಅಪಘಾತ ಆದಾಗ ಗಾಡಿಯವನ್ನ ಕೇಳೋದು, ಗಾಡಿ ಇಟ್ಕೊಂಡ್ರೆ ಗಾಡಿ ಚಲಾಯಿಸ್ಕೊಂಡು ಹೋಗ್ತಾನೆ. ಈಗ ಅಪಘಾತ ಆಯ್ತು ಅಂತ ಪ್ರಶ್ನೆ ಮಾಡೋದು, ಕಾರಿಂದ ಕೆಳಗೆ ಬಂದು ಕಾರ್ ಮುಂದೆ ನಿಂತು ಪ್ರಶ್ನೆ ಮಾಡೋದಕ್ಕೋದ್ರೆ ಬ್ಯಾನೆಟ್ ಮೇಲೆ ಏರಿದ್ದಂತಹ ವ್ಯಕ್ತಿಯನ್ನ ಅವನು ಅಲ್ಲೇ ಇರ್ತಾನೆ, ಕಾರ್ ಚಲಾಯಿಸ್ಕೊಂಡು ಸುಮಾರು ದೂರ ಆಕೆ ಹೋಗ್ತಾಳೆ. ಬೆಂಗಳೂರಿನ ಉಲ್ಲಾಳ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ನೆಕ್ಸಾನ್ ಕಾರನ್ನ ಶ್ವೇತಾ ಚಲಾಯಿಸ್ತಾ ಇರ್ತಾರೆ, ದರ್ಶನ್ ಸ್ವಿಫ್ಟ್ ಕಾರ್ ಚಲಾಯಿಸ್ತಾ ಇರ್ತಾರೆ. ಸೊ ದರ್ಶನ್ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ. ಅಪಘಾತ ಸಂಭವಿಸಿದ ನಂತರ ಕಾರ್ನಿಂದ ಇಳಿದು ಆಗ ಈ ಒಂದು ಘಟನೆ ನಡೆದಿದೆ. ಕಾರ್ ಚಲಾಯಿಸ್ತಾನೆ, ಸುಮಾರು ದೂರ ಚಾಲಕಿ ಹೋಗ್ತಾಳೆ. ಏಕಾಏಕಿಯಾಗಿ ಆತನ ಮೇಲೆ ಕಾರ್ ಹತ್ತಿಸೋದಕ್ಕೆ ಪ್ರಯತ್ನ ಕೂಡ ಆಗುತ್ತೆ. ಅಲ್ಲಿ ಮೊನ್ನೆ ಗಾಡಿಯಲ್ಲಿ ಆತ ಬಂದು ರಾಂಗ್ ರೂಟಲ್ಲಿ ಬಂದ, ಅಪಘಾತ ಸಂಭವಿಸುತ್ತೆ ಅಂತ ಪ್ರಶ್ನೆ ಮಾಡೋದಕ್ಕೆ ಹೋದರೆ ಗಾಡಿ ಹಿಡ್ಕೋತಾರೆ, ಎಸ್ಕೇಪ್ ಆಗೋದಕ್ಕೆ ಹೋಗ್ತಾನೆ. ಸುಮಾರು 1 ಕಿಲೋಮೀಟರ್ ಎಳ್ಕೊಂಡು ಹೋಗ್ತಾಳೆ ಆತ. ಈಗ ಅದೇ ಪ್ರಕರಣ ಮತ್ತೆ ಮರುಕಳಿಸಿದೆ. ಕಾರ್ನಲ್ಲಿ ಎರಡೂ ಕಾರು, ಸ್ವಿಫ್ಟ್ ಜೊತೆಗೆ ನೆಕ್ಸಾನ್ ಕಾರು, ಎರಡರ ನಡುವೆ ಅಪಘಾತ ಸಂಭವಿಸುತ್ತೆ. ದರ್ಶನ್ ಸ್ವಿಫ್ಟ್ ಅನ್ನು ಓಡಿಸ್ತಾ ಇರ್ತಾರೆ, ಕೆಳಗಿಳಿದು ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ ಅಪಘಾತ ಸಂಭವಿಸ್ತಲ್ಲ ಅಂತ. ಮುಂದೆ ಹೋಗಿ ನಿಲ್ತಾಳೆ, ಕಾರ್ ಚಲಾಯಿಸ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಬ್ಯಾನೆಟ್ ಮೇಲೆ ಹೇರ್ತಾರೆ. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಚಾಲಕಿ ಶ್ವೇತಾ ನೆಕ್ಸಾನ್ ಕಾರ್ ನಲ್ಲಿ ಅದನ್ನ ಚಲಾಯಿಸ್ತಿರುವಂತದ್ದು ಶ್ವೇತಾ ಎಂಬ ಹುಡುಗಿ ಬ್ಯಾನೆಟ್ ಮೇಲೆ ಕೂತಿದ್ರು ಕೂಡ ಚಲಾಯಿಸ್ತಿರುವಂತದ್ದು. ಇದು ಮೊನ್ನೆ ಮಾಗಡಿ ರಸ್ತೆಯಲ್ಲಿ ಆದಂತಹ ಘಟನೆ, ಇವತ್ತು ಉಲ್ಲಾಳ ರೋಡ್ ನಲ್ಲಿ ನಡೆದಿರುವಂತಹ ಘಟನೆ. ಮಾನವೀಯತೆನೇ ಇಲ್ವಾ ಜನರಿಗೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡತ್ತೆ. ಇದನ್ನ ಅಲ್ಲಿ ಯಾರೋ ಸ್ಥಳೀಯರು ಪಕ್ಕದಲ್ಲಿ ಹೋಗೋರು ವಿಡಿಯೋ ಮಾಡಿರುವಂಥದ್ದು ನೋಡ್ಬೋದು. ಹಂಸ ಬರುತ್ತೆ, ಹಂಸ ಮೇಲೂ ಹಾಗೆ ಹೋಗ್ತಾಳೆ. ಅಲ್ಲಿ ಮುಂದೆ ಬ್ಯಾನೆಟ್ ಅಲ್ಲಿ ವ್ಯಕ್ತಿ ಕೂತಿದ್ದಾನೆ, ಸ್ವಿಫ್ಟ್ ಕಾರ್ ಓಡಿಸ್ತಾ ಇದ್ನಲ್ಲ, ಕ್ವಶನ್ ಮಾಡೋದಕ್ಕೆ ಕಾರ್ ಮುಂದೆ ಹೋಗಿ ನಿಂತಾಗ ಚಲಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವ್ರೇನ್ ಮಾಡ್ತಾರೆ, ದರ್ಶನ್ ಎಂಬ ವ್ಯಕ್ತಿ ಕಾರ್ ಮೇಲೆ, ಕಾರ್ ಬ್ಯಾನೆಟ್ ಮೇಲೆ ಕೂರ್ತಾರೆ, ಆದ್ರೂ ಕೂಡ ಚಲಾಯಿಸ್ಕೊಂಡೆ ಹೋಗ್ತಾಳೆ. ಉಲ್ಲಾಳ ರೋಡ್ ನಲ್ಲಿ ಒಂದು ಘಟನೆ ನಡೆದಿದೆ. ಸ್ಥಳೀಯರು ಕೂಗ್ತಿದ್ದಾರೆ ಏ ಏ ಅಂತ. ಅದ್ರ ಜೊತೆಗೆ ಅಲ್ಲಿ ರೋಡ್ ಹಂಪ್ ಬರುತ್ತೆ, ಅದನ್ನು ಲೆಕ್ಕಿಸದೆ ಸುಮ್ಮನೆ ಹೋಗ್ತಾಳೆ. ಇನ್ ಕೇಸ್ ಆತ ಕೆಳಗ್ ಬಿದ್ದು ಆತನ ಮೇಲೆ ಕಾರ್ ಹರಿದ್ರೆ ಜವಾಬ್ದಾರಿ ಯಾರು? ಪೊಲೀಸರ ಭಯ ಇಲ್ವಾ? ಅಥವಾ ಅಕ್ಕಪಕ್ಕ ಜನ ನೋಡ್ತಿದ್ದಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಅಥವಾ ಆತನ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ ನನ್ನ ಕತೆ ಏನು?
ಇದ್ಯಾವುದನ್ನು ಲೆಕ್ಕಿಸ್ತಾನೆ ಇಲ್ವಾ? ಹಾಗಾದ್ರೆ ಕಾನೂನಿನ ಭಯವೇ ಇಲ್ವಾ? ಹಾಗಾದ್ರೆ ಮನುಷ್ಯತ್ವ ಹಾಳಾಗೋಗ್ಲಿ, ಅಟ್ ಲೀಸ್ಟ್ ಕೊನೆ ಪಕ್ಷ ಕಾನೂನಿದೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯವೂ ಕೂಡ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಇಂಥ ಪ್ರಕರಣ ನೋಡಿದಾಗ ಬರುತ್ತೆ. ಮೊನ್ನೆ ಸುಮಾರು 1 ಕಿಲೋಮೀಟರ್ ಆಗುತ್ತೆ, ಈ ಕಡೆ ನೋಡ್ಬೋದು ಮಾಗಡಿ ರಸ್ತೆಯಲ್ಲಿ ಆದಂತಹ ಅಮಾನವೀಯ ಕೃತ್ಯ ಇವತ್ತು ಉಳ್ಳಾಳ ರಸ್ತೆಯಲ್ಲಿ ಅದೇ ರೀತಿಯಾಗಿ ಸಂಭವಿಸಿದೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.